ಗುರು ಪೂರ್ಣಿಮೆ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಹಾರುಬಂಡೆ ಬಳಿ ಇರುವ ಸಾಯಿಬಾಬಾ ಮಂದಿರದಲ್ಲಿ ವಿಶೇಷ ಪೂಜೆ. ದೇವರ ದರ್ಶನ ಪಡೆದ ಸಾವಿರಾರು ಭಕ್ತರು. ಆಷಾಢ ಮಾಸದ ಗುರು ಪೂರ್ಣಿಮೆ ಹಿನ್ನೆಲೆ ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಹಾರುಬಂಡೆ ಬಳಿ ಇರುವ ಸಾಯಿಬಾಬಾ ಮಂದಿರದಲ್ಲಿ ದೇವರಿಗೆ ವಿಶೇಷ ಪೂಜೆ ಮಾಡಲಾಗಿತ್ತು. ಬೆಳಗ್ಗೆನಿಂದಲೂ ಜಿಲ್ಲೆಯ ವಿವಿಧ ಕಡೆಗಳಿಂದ ಆಗಮಿಸಿದ ಸಾವಿರಾರು ಭಕ್ತರು ದೇವರ ದರ್ಶನ ಪಡೆದು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ದೇವರಲ್ಲಿ ಪ್ರಾರ್ಥಿಸಿದರು. ಇದೇ ವೇಳೆ ಕಾಂಗ್ರೆಸ್ ಯುವ ಮುಖಂಡ ಹಾಗೂ ಕೆಪಿಸಿಸಿ ಸದಸ್ಯ ವಿನಯ್ ಶ್ಯಾಮ್ ದೇವರ ದರ್ಶನ ಪಡೆದು ಮಾತನಾಡಿ, ಕೊರೋನಾ ಹಿನ್ನೆಲೆ ಕೊರೋನಾ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಂಡು ಭಕ್ತರಿಗೆ ದೇವರ ದರ್ಶನಕ್ಕೆ ಅನುಕೂಲ ಮಾಡಿಕೊಡಲಾಗಿದ್ದು, ದೇವರ ಅನುಗ್ರಹದಿಂದ ಕೊರೋನಾ ತೊಲಗಿ ಜನ ನೆಮ್ಮದಿಯ ಜೀವನ ನಡೆಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುವುದಾಗಿ ತಿಳಿಸಿದರು. ಇವತ್ತು ಏನು ಆಷಾಢ ಮಾಸದಲ್ಲಿ ಏನು ಗುರುಪೌರ್ಣಿಮೆ ಆಚರಣೆ ಆಗ್ತಾ ಇದೆ. ಇವತ್ತು ಗುರುಗಳ ಸನ್ನಿಧಿಯಲ್ಲಿ ಒಂದು ವಿಶೇಷ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಏನು ಇವಾಗ ಏನು ಕೊರೋನಾದಿಂದ ಎಲ್ಲರೂ ಎಲ್ಲ ರೀತಿಯ ಕಷ್ಟ ಬೀಳ್ತಾ ಇದ್ದಾರೆ, ಅದೆಲ್ಲ ಆದಷ್ಟು ಬೇಗ ನಿರ್ವಹಣೆ ಆಗಲಿ ಅಂತ ಈ ತೊಳಗಲಿ ಅಂತ ಒಂದು ವಿಶೇಷವಾದ ಪೂಜೆ ಇಟ್ಕೊಂಡಿದ್ದೀವಿ. ಇವತ್ತು ವರ್ಷ ವರ್ಷ ಹಂಗೆ ಏನು ಇನ್ವಿಟೇಷನ್ ಇಲ್ಲದಿರೇ ಪ್ರತಿಯೊಬ್ಬರೂ ಒಂದು ದೇವ್ರ ಸನ್ನಿಧಿಗೆ ಹಲವಾರು ಸಂಖ್ಯೆಯಲ್ಲಿ ಸರಸ್ರ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಸೊ ಅದಕ್ಕೆಲ್ಲ ಪ್ರಿಕಾಷನರಿ ಆಗಿ ನಾವು ಮಾಸ್ಕು ಸ್ಯಾನಿಟೈಸರು ಎಲ್ಲ ಇಕ್ಕಿ ಎಲ್ಲರೂ ಮಾಸ್ಕ್ ಇಟ್ಟು ಧರಿಸ್ಕೊಂಡೇ ಭಕ್ತಾದಿಗಳು ದೇವರ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇಲ್ಲಿ 2017ರಲ್ಲಿ ನಾವು ಇದು ಸ್ಥಾಪನೆ ಆಗಿ ಶುರುವಾಗಿದ್ದು. ಸೊ 2017ರಿಂದ ಇವಾಗ 2021 ಇವಾಗ ಸೊ ಆಲ್ಮೋಸ್ಟ್ ಒಂದು 5 ವರ್ಷ ಆಗಿದೆ. 5 ವರ್ಷ ಕಂಪ್ಲೀಟ್ ಆಗಿದೆ. ಬಟ್ ಹೋದ ವರ್ಷ ಕಂಪ್ಲೀಟ್ ಲಾಕ್ಡೌನ್ ಇರೋದರಿಂದ ಏನು ಆಚರಣೆ ಮಾಡಿರಲಿಲ್ಲ. ಬಟ್ ವರ್ಷ ವರ್ಷವೂ ನಾವು ಗುರುಪೌರ್ಣಿಮೆ ಮಾಡಿದಾಗ ಜನ ಸಹಸ್ರಾರು ಸಂಖ್ಯೆಯಲ್ಲಿ ಏನು ಒಂದು ಬೆಳಗ್ಗೆ 5 ಗಂಟೆ 6 ಗಂಟೆಗೆ ಶುರು ಆದರೆ ಸಾಯಂಕಾಲ 8 ಗಂಟೆ ಬಾಕಿಲು ಮುಚ್ಚೋವರೆಗೂ ಜನ ಇರ್ತಾರೆ. ಒಂದು 35,000ರಿಂದ 40,000 ಜನ ಇಲ್ಲಿ ಸೇರೋದು ಇರ್ತದೆ. ಅದೊಂದು ವಿಶೇಷ. ಇಲ್ಲಿ ಯಾರಿಗೂ ಏನು ಕರೀದಿರ ಅವರು ದೇವರ ಆಶೀರ್ವಾದ ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಬರ್ತಾರೆ. ಸೊ ಅದಕ್ಕೆ ಏನು ತಕ್ಕಂಗೆ ಏನು ಅರೇಂಜ್ಮೆಂಟ್ಸ್ ಮಾಡ್ಕೊಬೇಕು ನಾವು ಅವೆಲ್ಲ ಮಾಡ್ಕೊಂಡಿರ್ತೀವಿ. ಸೊ 2020ರಲ್ಲಿ ಮೊದಲನೇ ಅಲೆ ಕೊರೋನಾ ಬಂದಿತ್ತು. ಅದರಲ್ಲಿ ಸಾಕಷ್ಟು ಜನ ತೊಂದರೆಗೆ ಇದಾಗಿತ್ತು. ಎರಡನೇ ಅಲೆಯಲ್ಲಿ ಅದೇ ರೀತಿ ಸುಮಾರು ಜನ ತೊಂದರೆಗೆ ಪಾಲಾಗಿ ಸಾವನ್ನು ಕಂಡಿರೋದು ನಾವು ನೋಡಿದ್ದೀವಿ. ಇವಾಗ ಮೂರನೇ ಅಲೆ ಬರ್ದಿರ ಪ್ರತಿಯೊಬ್ಬರೂ ಆರೋಗ್ಯವಾಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ವಿಶೇಷ ಪೂಜೆ ಮಾಡಿ ಪ್ರತಿಯೊಬ್ಬರೂ ಆರೋಗ್ಯವಾಗಿರಬೇಕು ಅನ್ನೋ ಒಂದು ಪ್ರಾರ್ಥನೆ ಮಾಡಿ ಎಲ್ಲರೂ ಚೆನ್ನಾಗಿರಲಿ ಅಂತ ಒಂದು ವಿಶೇಷ ಪೂಜೆ ಹಮ್ಮಿಕೊಂಡಿದ್ದೀವಿ. ಇದೇ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ನರಸಿಂಹಮೂರ್ತಿ, ಅಂಬರೀಶ್ ಹಾಗೂ ವೇಣು ಸುನಿಲ್ ಸೇರಿದಂತೆ ಮತ್ತಿತರರು ವಿನಯ್ ಶ್ಯಾಮ್ ಜೊತೆ ದೇವರ ದರ್ಶನ ಪಡೆದರು.